ಎಸ್ಎಲ್ಬಿ ನ್ಯೂಸ್ಗೆ ಶುಭ ಕೋರುತ್ತಿದ್ದಾರೆ ರಿಲಯಂಟ್ ಎಂಟರ್ಪ್ರೈಸಸ್ ಲಿಂಕ್ಸೂರ್. ವಿವಿಧ ಟೈಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಖರೀದಿಗಾಗಿ ಭೇಟಿ ಕೊಡಿ ರಿಲಯಂಟ್ ಎಂಟರ್ಪ್ರೈಸಸ್ ಲಿಂಕ್ಸೂರ್. ಮಾಲೀಕರು ದರ್ಶನ್ ಶಿವಾನಂದ್ ಐದ್ನಾಳ. ಎಸ್ಎಲ್ಬಿ ನ್ಯೂಸ್ಗೆ ಒಳ್ಳೆಯದಾಗಲೆಂದು ಹರಿಸುತ್ತಿದ್ದಾರೆ ಶ್ರೀ ಸೂಗುರೇಶ್ವರ ಲಿಂಗಾಯತ್ ಖಾನವಳಿ. ಸೂಚಿ ರುಚಿಕರ ಊಟಕ್ಕಾಗಿ ಸಂಪರ್ಕಿಸಿ ಶ್ರೀ ಸೂಗುರೇಶ್ವರ ಲಿಂಗಾಯತ್ ಖಾನವಳಿ ಲಿಂಕ್ಸೂರ್. ಮಾಲೀಕರು ಮಹಾಂತೇಶ್ ಚರಂತಿಮಠ. ಎಸ್ಎಲ್ಬಿ ನ್ಯೂಸ್ಗೆ ಒಳ್ಳೆಯದಾಗಲೆಂದು ಹಾರೈಸುತ್ತಿದ್ದಾರೆ ಜಿಕೆ ಎಂಟರ್ಪ್ರೈಸಸ್ ಟೋಟಲ್ ಗ್ಯಾಸ್ ಕಂಪನಿ. ಜಿಕೆ ಎಂಟರ್ಪ್ರೈಸಸ್ ಲಿಂಕ್ಸೂರ್. ಮಾಲೀಕರು ಗೌತಮ್ ಕೆ ಚವ್ಹಾಣ್. ಎಸ್ಎಲ್ಬಿ ನ್ಯೂಸ್ಗೆ ಶುಭ ಕೋರುತ್ತಿದ್ದಾರೆ ನ್ಯೂ ಸುಚಿ ರಿಟೇಲ್ ಮಾರ್ಟ್. ಕಿರಾಣಿ, ಬಟ್ಟೆ, ಜನರಲ್ ವಸ್ತುಗಳ ಮಳಿಗೆ ನ್ಯೂ ಸುಚಿ ರಿಟೇಲ್ ಮಾರ್ಟ್ ಲಿಂಕ್ಸೂರ್. ಮಾಲೀಕರು ಭೀಮಸೇನ್ ಕುಲಕರ್ಣಿ. ನೂತನವಾಗಿ ಆರಂಭಗೊಂಡ ಎಸ್ಎಲ್ಬಿ ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಶುಭಾಶಯಗಳು. ಜಿಲ್ಲಾ ಮಟ್ಟದ ಸ್ಥಳೀಯ ಸುದ್ದಿಗಳು ಹೆಚ್ಚೆಚ್ಚು ಪ್ರಸಾರಗೊಂಡು ನ್ಯೂಸ್ ಚಾನೆಲ್ ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಹಾರೈಸುತ್ತಿದ್ದಾರೆ ಶರಣಪ್ಪ ನಾಯಕ್, ಬಿಜೆಪಿ ಸ್ಲಮ್ ಮೋರ್ಚಾ ಅಧ್ಯಕ್ಷರು ಲಿಂಕ್ಸೂರ್. ನೂತನವಾಗಿ ಆರಂಭಗೊಂಡ ಎಸ್ಎಲ್ಬಿ ನ್ಯೂಸ್ ಚಾನೆಲ್ಗೆ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಅಮ್ರೇಗೌಡ ಐದ್ನಾಳ್, ಪ್ರಗತಿಪರ ರೈತರು ಲಿಂಕ್ಸೂರ್. ನೂತನವಾಗಿ ಆರಂಭಗೊಂಡ ಎಸ್ಎಲ್ಬಿ ನ್ಯೂಸ್ಗೆ ಶುಭಾಶಯಗಳು ಶುಭ ಕೋರುತ್ತಿದ್ದಾರೆ ಹನುಮಯ್ಯ ರೆಡ್ಡಿ ಮುನ್ನೂರ್, ಸಮಾಜ ಸೇವಕರು ಲಿಂಕ್ಸೂರ್. ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನೂತನವಾಗಿ ಆರಂಭಗೊಂಡ ಎಸ್ಎಲ್ಬಿ ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಆಂಜನೇಯ ಭಂಡಾರಿ, ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿಬಣ ಲಿಂಕ್ಸೂರ್. ಎಸ್ಎಲ್ಬಿ ನ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ಲಿಂಗಸುಗೂರು. ನಮಸ್ಕಾರ, ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನೀರಾವರಿ ಪ್ರದೇಶದ ರೈತರಿಗೆ ಸಿಹಿಸುದ್ದಿ, ಮಾರ್ಚ್ 20ರವರೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಾಲೆಗಳಿಗೆ ನೀರು, ಶಾಸಕ ಡಿಎಸ್ ಹುಲಗೇರಿ. ಯಲಗಲ್ ತಿನ್ನಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ ಜಯ ಕರ್ನಾಟಕ ಕಾರ್ಯಕರ್ತರು ಆಗ್ರಹ. ಮುದ್ಗಲ್ ಪಿಎಸ್ಐ ಆಗಿ ಡಾಕೇಶ್ ಅಧಿಕಾರ ಸ್ವೀಕಾರ. ಮುದ್ದೇಬಿಹಾಳ ತಾಲೂಕಿನ ನಾಲತ್ವಾಡ್ ಪಟ್ಟಣದ ಸಿಂಡಿಕೇಟ್ ಬ್ಯಾಂಕ್ ಕಳ್ಳತನ. ಲಿಂಗ್ಸೂರಿನ ಯುವ ಜನತೆಗೆ ಸ್ಫೂರ್ತಿ ತುಂಬಿದ ದೇಹದಾಢ್ಯ ಸ್ಪರ್ಧೆ. ಮುದ್ಗಲ್ನಲ್ಲಿ ಮನೆ ಕಳ್ಳತನ, ದೂರು ದಾಖಲು. ಮಸ್ಕಿ ಸಮೀಪದ ಜ್ವಾಲ್ವಾಡ್ಗಿಯಲ್ಲಿ ಕಲ್ಯಾಣಿ ಐತಿಹಾಸಿಕ ಬಾವಿ ಸ್ವಚ್ಛತೆ ಕಾರ್ಯ. ಟಿ ಕುಪ್ಪನ್ನ ಅವರಿಗೆ ಗೌರವ ಡಾಕ್ಟರೇಟ್ನ ಗರಿ. ಮಸ್ಕಿಯಲ್ಲಿ ನಡೆದ ರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಬೇಸಿಗೆಯ ಎರಡನೇ ಬೆಳೆಗೆ ಮಾರ್ಚ್ 20ರವರೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನಾಲೆಗಳಿಗೆ ನೀರು ಹರಿಸಲಾಗುವುದು ಎಂದು ಶಾಸಕ ಡಿಎಸ್ ಹುಲಗೇರಿ ಭರವಸೆ ನೀಡಿದರು. ಲಿಂಗಸುಗುರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಿಎಸ್ ಹುಲಗೇರಿ ಮಾತನಾಡಿ, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ನೀರಾವರಿಗೆ ಕಲ್ಪಿಸುವ ಆಲಮಟ್ಟಿ ಜಲಾಶಯದಲ್ಲಿ 123 ಟಿಎಂಸಿ ಹಾಗೂ ನಾರಾಯಣಪುರ ಅಣೆಕಟ್ಟಿನಲ್ಲಿ 32 ಟಿಎಂಸಿ ನೀರು ಲಭ್ಯವಿದೆ. ಇದರಲ್ಲಿ 79 ಟಿಎಂಸಿ ನೀರಾವರಿಗೆ ಬಳಸಿಕೊಳ್ಳಬಹುದಾಗಿದೆ. ಅದರಂತೆ ನಾರಾಯಣಪುರ ಬಲದಂಡೆ ನಾಲೆ ಮತ್ತು ರಾಂಪುರ ಏತಾವ್ ನೀರಾವರಿ ಯೋಜನೆ ನಾಲೆಗಳಿಗೆ ಮಾರ್ಚ್ 20ರವರೆಗೆ ನೀರು ಹರಿಸಲಾಗುವುದು ಎಂದು ನಿನ್ನೆ ಆಲಮಟ್ಟಿಯಲ್ಲಿ ನಡೆದ ನೀರಾವರಿ ಸಲಹಾ ಸಮಿತಿಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಈ ಕುರಿತು ಫೆಬ್ರವರಿ ತಿಂಗಳಲ್ಲಿ ಮತ್ತೊಮ್ಮೆ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಲಾಗುವುದು ಎಂದರು. ನಾರಾಯಣಪುರ ಬಲದಂಡೆ ನಾಲೆ 0 ದಿಂದ 95 ಕಿಲೋಮೀಟರ್ವರೆಗೆ ಆಧುನೀಕರಣ ಮಾಡಲು 850 ಕೋಟಿ ಅನುದಾನದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. 2020ರ ಏಪ್ರಿಲ್ ತಿಂಗಳಲ್ಲಿ ಮುಖ್ಯ ನಾಲೆಯ ಆಧುನೀಕರಣ ಕಾಮಗಾರಿ ಆರಂಭಿಸಲು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದರು. ಲಿಂಗ್ಸೂರು ಪಟ್ಟಣದ ಐತಿಹಾಸಿಕ ಕೆರೆಗೆ ಸೇರುವ ಚರಂಡಿ ನೀರನ್ನು ನೇರವಾಗಿ ಹಳ್ಳಕ್ಕೆ ತಿರುಗಿಸಲು 85 ಲಕ್ಷ ವೆಚ್ಚದಲ್ಲಿ ಚರಂಡಿ ಕಾಮಗಾರಿ ಆರಂಭಿಸಲಾಗುವುದು. ಕೆರೆಯ ದಡದಲ್ಲಿ ವಾಯುವಿಹಾರಕ್ಕೆ ರಸ್ತೆ, ಉದ್ಯಾನವನಗಳನ್ನು ನಿರ್ಮಿಸಲಾಗುತ್ತದೆ ಎಂದು ತಿಳಿಸಿದರು. ನಿರ್ಲಕ್ಷ್ಯ ತಯಾರು ಮಾಡಿಕೊಂಡು ಇವತ್ತು 85 ಲಕ್ಷದಲ್ಲಿ ಇದರಿಂದ ನಮ್ಮ ಡಿಎಸ್ಪಿ ಕ್ವಾರ್ಟರ್ಸ್ನಿಂದ 4 ಇಂಚಿನ ಪೈಪ್ ಅಳವಡಿಸಿ ಈ ಕಡೆ ನೀರು ತಂದು ಗಣಿಸಲಾಗಿ 85 ಲಕ್ಷ ರೂಪಾಯಿ ಆ ಕೆರೆ ದಂಡಿಗೆ ಆ ಕೆರೆಯನ್ನು ವಾಲ್ ಕಟ್ಟಿ ನಮ್ಮ ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಿ ಮತ್ತು ಅಲ್ಲಿ ಒಂದು ಗಾರ್ಡನ್ ಒಂದು ಮೂಲಿಗೆ ಕಟ್ ಮಾಡಿ ಗಾರ್ಡನ್ ಮಾಡೋಕ್ಕೆ ಅದು 3 ಲಕ್ಷ ರೆಡಿಯಾಗಿ ಫುಟ್ಪಾತ್ ಆ ರೀತಿಯಲ್ಲಿ ಅದನ್ನು ಮಾಡ್ಕೊಂಡಿದ್ವಿ. ಇನ್ನೂ ಒಂದು ಮತ್ತು ಮೊನ್ನೆ ತಮ್ಮೆಲ್ಲರಿಗೂ ಹೇಳ್ದಂಗೆ ಸ್ಟೇಡಿಯಂ 2 ಕೋಟಿ ರೂಪಾಯಿಯನ್ನು ಅಪ್ರೂವ್ ಆಗಿದ್ದು ಸದ್ಯಕ್ಕೆ ಹೋಗಿ ನೋಡಿಕೊಂಡು ಅದು ಎಸ್ಟಿಮೇಟ್ ಯಾವ ರೀತಿ ಮಾಡಬೇಕು ಇಲ್ಲಿಂದ ಈಗ ಎಲ್ಲ ಕಾರ್ಯಕ್ರಮ ನಡೆಯುತ್ತೋ ಅಲ್ಲಿ ಸ್ಟೇಡಿಯಂನಲ್ಲೇ ಮಾಡೋಕ್ಕೆ ಕಡಕದ ರೋಡಿಗೆ ಸ್ಟೇಡಿಯಂ ಮಾಡೋಕ್ಕೆ ಬಂದು ಅಂತ ಯೋಚನೆ ಮಾಡಿದ್ವಿ. ಅದೇ ರೀತಿಯಾಗಿ ಕಳೆದ ಬಾರಿ ನಮ್ಮ ಈ ಸದ ಸಂಗ್ರಹ ಇರುವವರು
ಆಲಿಮಟ್ಟಿಯಲ್ಲಿ 123 TMC ಮತ್ತು ನಾರಾಯಣಪುರ ಡ್ಯಾಮ್ನಲ್ಲಿ 32 TMC ಈ ಸಂಗ್ರಹ ಇದೆ. ಅದರಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕುಡಿಯುವ ನೀರಿಗೆ ಇಷ್ಟು, ವೈಬ್ರೇಟ್ ಆಗಲಿಷ್ಟು, ಅವನ್ನೆಲ್ಲ ತೆಗೆದು 79.1 TMC ನೀರನ್ನು ಲಭ್ಯ ಇರುವಂಥದ್ದು ನೀರಾವರಿ ಕೊಡೋದು. ಎರಡು ಡ್ಯಾಮ್ಸ್, ಎರಡು ಡ್ಯಾಮ್ ಕೂಡ ಸೇರಿ 100 ಇದು ಟೋಟಲ್ 79.1 TMC ನೀರನ್ನು ನಮ್ಮ ಇರುವಂಥದ್ದು. ಅದರಲ್ಲಿ ವಾರ ಬಂದಿ ಮಾಡಿ 13 ನೀರು ಕೊಡೋದು, 8 ಮಾಡೋದು. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಕರಡಕಲ್, ಗುಂಡಪ್ಪ ನಾಯಕ್, ಪಾಮಯ್ಯ ಮುರಾರಿ, ಮಲ್ಲಣ್ಣ ವಾರದ್, ಪರಶುರಾಮ್ ನಗನೂರು ಸೇರಿದಂತೆ ಕಾಂಗ್ರೆಸ್ನ ಮುಖಂಡರುಗಳು ಇದ್ದರು. ಲಿಂಗಸೂರು ತಾಲೂಕಿನ ಯಲಗಲದಿನ್ನಿ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ನೀಡುವಂತೆ ಜಯ ಕರ್ನಾಟಕ ಕಾರ್ಯಕರ್ತರು ಶಾಸಕರಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ಯಲಗಲದಿನ್ನಿ ಗ್ರಾಮದಲ್ಲಿ ಜನರು ವಾಂತಿಭೇದಿಯಾಗಿ 3 ಜನರು ಮರಣ ಹೊಂದಿದ್ದಾರೆ. ಕುಡಿಯುವ ನೀರು ಕಲುಷಿತಗೊಂಡಿವೆ, ಶುದ್ಧೀಕರಿಸಿದ ನೀರನ್ನು ನೀಡಬೇಕು. ಗ್ರಾಮದಲ್ಲಿ ಸರಿಯಾದ ರಸ್ತೆ, ಚರಂಡಿ, ಬೀದಿ ದೀಪಗಳು ಇಲ್ಲದೆ ದುರ್ವಾಸನೆಯಿಂದ ಕೂಡಿದ ಗ್ರಾಮವಾಗಿದೆ. ಸಾರ್ವಜನಿಕ ಮಲಮೂತ್ರ ವಿಸರ್ಜನೆಗೆ ಹೈಟೆಕ್ ಶೌಚಾಲಯ ನಿರ್ಮಿಸಿಕೊಡಬೇಕು. ಶುದ್ಧ ಕುಡಿಯುವ ನೀರು, ಚರಂಡಿ, ರಸ್ತೆ, ರುದ್ರಭೂಮಿಯನ್ನ 10 ದಿನದ ಒಳಗಾಗಿ ಒದಗಿಸಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು. ನಿತ್ಯದ ಮೂಲಭೂತ ಸೌಕರ್ಯ ವಿಪರೀತ ಅತ್ಯವಸ್ಥೆ ಐತೆ. ಒಂದೇ ತಿಂಗಳಲ್ಲಿ 3 ಜನರ ಇವತ್ತು ಸಾವನ್ನು ಹೊತ್ತಿದ್ದು ಯಲಗಲದಿನ್ನಾಗ ಇತಿಹಾಸ ಹೆಚ್ಚಿರಂತ ಅತ್ಯವಸ್ಥೆ ಆಗೋದಕ್ಕ ಮಲಬದ್ಧತೆ ಐತಿಹಾಸಿ. ಇವತ್ತು 3 ಜನರು ಇವತ್ತು ಸಾವನ್ನು ಹೊತ್ತಿದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದಕ್ಕೆ ಕುಡಿಯೋ ನೀರು, ಯೋಗ್ಯವಾದ ಕುಡಿಯೋ ನೀರು ಇಲ್ಲದಕ್ಕೆ ಹಿಂಗೆ ಐತಿಹಾಸಿ. ಯಲಗಲದಿನ್ನಿ ಗ್ರಾಮಸ್ಥರು ಯಲಗಲದಿನ್ನಲ್ಲಿ ಇರಬೇಕು, ಏನದು ಈ ತಾಲೂಕು ಬಿಟ್ಟು ಬೇರೆ ಕಡೆ ಹೋಗ್ಬೇಕಂತೇಳಿ ಏನು ತಿಳಿದಂಗೆ ಯಲಗಲದಿನ್ನಿ ಗ್ರಾಮಸ್ಥರಿಗೆ ಆಗೈತೆ. ಕ್ಲಬ್ ಮಾಡ್ಕೊಂತ ಬಂದೈತೆ ಸಂಬಂಧಪಟ್ಟ ಇಲಾಖೆಗಳಿಗೆ. ಆ ಸಂಬಂಧಪಟ್ಟ ಇಲಾಖೆ ಯಾವುದು ಮನೆ ಪತ್ರ ಕೇರೆ ಮಾಡ್ತಿಲ್ಲ. ಅದರ ತಮ್ಮ ಇವತ್ತು ಲಾಸ್ಟಿಗೆ ತಮ್ಮ ಹತ್ರ ಬಂದ ತಕ್ಷಣ ಒಂದು ಮನೆ ಪತ್ರ ಕೊಡೋಕೆ ತಮ್ಮ ವಿಶ್ವಾಸಕ್ಕೆ ತಗೊಂಬಂದು ಕಳಿಸಿ ನಿಮ್ಮ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಳ್ಕೊಂಡು ಕಳಿಸಿ ನಾವು ಕೆಲಸ ಮಾಡಿಸ್ಕೋಬೇಕಂತ ಕಳಿಸಿ ಇವತ್ತು ನಾವು ಯಲಗಲದಿನ್ನಿ ಗ್ರಾಮಸ್ಥರಿಗೆ ಒಂದು ಒಳ್ಳೆಯ ವಿಶ್ವಾಸ ಹೇಳಿ ಕಳಿಸಿ ಅವ್ರನ್ನ ತಮ್ಮ ಹತ್ರ ನಾ ಯಲಗಲದಿನ್ನಿ ಗ್ರಾಮಸ್ಥರನ್ನ ಎಲ್ಲ ಮಂದಿನ ಕರ್ಕೊಂಬಂದಿನಿ. ಜಯ ಕರ್ನಾಟಕ ಸಂಘಟನೆಯವ್ರನ್ನ ತಮ್ಮ ಹತ್ರ ಕರ್ಕೊಂಬಂದಿನಿ. ಮುಂದಿನ ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಆಲಿಸಿ ಕುಡಿಯುವ ನೀರಿಗೆ ಪುರಸಭೆ ಮುಖ್ಯಾಧಿಕಾರಿಗೆ ಫೋನ್ ಮಾಡಿ ಮಾತನಾಡಿ ನೀರು ಸರಬರಾಜು ಮಾಡುವಂತೆ ಶಾಸಕರು ಹೇಳಿದರು. ಏ ಅಮ್ಮದಪ್ಪ, ನೀರು ಯಾಕೆ ಕಳಿಸಿಲ್ಲ? ಇದಕ್ಕೆ ನೀರು ಕಳಿಸಂತ ಕಳಿಸಿಲ್ಲ ಅಂತಲ್ಲ. ಏ ನೀ ಹೇಳಿದ ಹೇಳಿಕೆ ನೀ ಏನ್ ಮಾಡ್ತಿರ್ ಹೇಳಿದ್ ಬಂದು ನೋಡಕ್ ಬರಲ್ಲ ಮುಂದ ಬರ ಹೇಳಿ ಅಂದ್ರ ಯಾವ ಕೇಳೋ ಬರೋಬ್ರಿ. ನೀವ್ ಹೇಳಿ ಬಂದು ನಾವ್ ಇಲ್ಲಿ ಮಂದಿ ಮುಂದೆ ಹೇಳ್ತಿರ್ತೀವಿ, ನೀವ್ ಹಿಂಗ್ ಕುಂತ್ರ ಹೆಂಗ? ನೀವು ಏನಪ್ಪ, ನೀವು ಸ್ವಲ್ಪ ಬೇಜವಾಬ್ದಾರಿ ಮಾಡಿದ್ರಿ ಹಿಂಗೆ ನೀವು. ಅದನ್ನು ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಾವು 24/7 ಮಾಡಕತ್ತೀವಿ. 24/7 ನಿಮ್ಮ ಊರನ್ನು ನಮ್ಮ ಪಂಚಾಯತಿ ಇದಕ್ಕೆ ನಿಮ್ಮ ಪಂಚಾಯತಿ ಬಿಟ್ಟು ನಾವು ಮುನ್ಸಿಪಾಲ್ಟಿ ಬೇರೆ ತೊಗೊಂಡು ಅದನ್ನು ಮಾಡ್ಕೊಂಡಿವಿ. ಆದರೂ ಮಾಡ್ತೀವಿ ನೋಡ್ರಿ. 25ಕ್ಕೆ CS ಮತ್ತು ನಮ್ಮ ತಾಲೂಕು ಪಂಚಾಯತಿ ಅಧಿಕಾರಿ ನಾನು ಮೀಟಿಂಗ್ ತೊಗೊಂಡು ಎಲ್ಲ ಊರನ್ನ PDOಗಳನ್ನ ಕರೆದು ಯಾವ್ಯಾವ ಏನೇನು ಮಾಡಿ ಎಲ್ಲ ವಿಚಾರ ಮಾಡೋಕ್ಕೆ 23ಕ್ಕೆ ಮಾಡಿದ್ವಿ. ಅದು ಸುಟಿ ತೊಗೊಂಡ 25 ನೀವು ಬರ್ರಿ, ಎಲ್ಲ CS ಇರ್ತಾರೆ, ನಾನು ಇರ್ತೀನಿ ಕುಂತ್ಕೊಂಡು. ನಂತರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕರು ಭರವಸೆ ನೀಡಿದರು. ಮುದ್ಗಲ್ PSI ಆಗಿ ಡಾಕೇಶ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ನಂತರ SLV ಜೊತೆಗೆ ಮಾತನಾಡಿದ ಅವರು ಪಟ್ಟಣದಲ್ಲಿಯ ಟ್ರಾಫಿಕ್ ಸಮಸ್ಯೆ ಮತ್ತು ಅಕ್ರಮ ಮರಳು ಸಾಗಾಟ, ಜೂಜಾಟಗಳನ್ನು ನಿಯಂತ್ರಣಕ್ಕೆ ತರಲಾಗುವುದು. ಕಳ್ಳತನದ ಪ್ರಕರಣಗಳನ್ನು ತಡೆಗಟ್ಟಲು ರಾತ್ರಿಯಲ್ಲಿ ಬೀಟ್ ವ್ಯವಸ್ಥೆ ಸುಧಾರಿಸಲಾಗುವುದು. ಉತ್ತಮ ಆಡಳಿತ ಮತ್ತು ಕಾನೂನು ಸುವ್ಯವಸ್ಥೆಗೆ ಸಾರ್ವಜನಿಕರ ಸಹಕಾರ ಅವಶ್ಯಕ ಎಂದು ಹೇಳಿದರು. ಹೊಸದಾಗಿ ಇವತ್ತು ಒಂದು ನಾವು ಮೃಗಪೋಷಣೆ ರಿಪೋರ್ಟ್ ಆಗ್ತಾ ಇದ್ದೀವಿ. ಇಲ್ಲಿ ತಾವು ಹೇಳಿದಂಗೆ ಕೆಲವು ಸಮಸ್ಯೆಗಳು ಅಂತ ಹೇಳಿದ್ರೆ ಅಂದರೆ ಟ್ರಾಫಿಕ್ ಸಂಬಂಧಪಟ್ಟಂಗೆ ಮತ್ತೆ ಈಗ ರೀಸೆಂಟ್ ಆಗಿ ಕಳ್ತನಗಳಾಗ್ತದೆ ಅಂತ ಹೇಳ್ತಾರೆ. ಸೊ ಕಳ್ತನಗಳಾಗ್ತದೆ ಅಂತಂದ್ರೆ ಟೌನ್ನಲ್ಲಿ MOBs ಅಂತ ಇರ್ತಾರೆ, ನೋಡೋ ಸಪ್ರೇಟ್ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ರಿಪೇರ್ ಮಾಡ್ತೀವಿ. ಆಮೇಲೆ ನೈಟ್ ರೌಂಡನ್ನ ಸಿಬ್ಬಂದಿಗಳು ಇದ್ದಾರೆ ನಮ್ಗೆ ಸಾಕ್ಷಿ ಅಂತ, ಆ ಸಿಬ್ಬಂದಿಗಳು ಕೂಡ ನೈಟ್ ರೌಂಡ್ಸಲ್ಲಿ ಹಾಕ್ತೀವಿ. ಆ ಅಪರಾಧಗಳನ್ನ ತಡೆಗಟ್ಟಕ್ಕೆ ಏನು ಪ್ರಯತ್ನ ಮಾಡೋದನ್ನು ಮಾಡ್ತೀವಿ. ಈ ಟ್ರಾಫಿಕ್ ಅಂತಂದು ಹೇಳಿದ್ವಿ, ಆ ಟ್ರಾಫಿಕ್ ಸಮಸ್ಯೆಗಳು ಕೂಡ ಶೀಘ್ರದಲ್ಲೇ ಸಿಬ್ಬಂದಿಗಳನ್ನಾಕಿ ಸುಸೂತ್ರವಾಗಿ ಯಾವುದೇ ವೆಹಿಕಲ್ಗಳನ್ನು ಒಂದು ಅನವಶ್ಯಕವಾಗಿ ಪಾರ್ಕಿಂಗ್ ಮಾಡೋದ್ರಲ್ಲಿ ಒಂದು ಸುಗಮ ಸಂಚಾರಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಕೊಡುತ್ತೆ. ಮತ್ತು ಇಂಥ ಇಸ್ಪೆಡ್ ಜೂಜಾಟ್ ಆಗಿರ್ಬೋದು, ಅಕ್ರಮ ಮರ ಆಗಿರ್ಬೋದು, ತಮ್ಮ ಯಾವುದೇ ಗಮನಕ್ಕೆ ಬಂದರೂ ಕೂಡ
ಮುಕ್ತವಾಗಿ ನಮ್ಮ ಜೊತೆ ಡೈರೆಕ್ಟ್ ಆಗಿ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಗೌರ್ಮೆಂಟ್ ಸಿಮ್ ತಮ್ಮ ನಂಬರ್ ಅಂತ ಹೇಳ್ಕೊತಿದ್ದೆ. ಲಾಸ್ಟ್ ನಂಬರ್ 9480803857. ಮುದ್ದೆ ಬಿಹಾಳ ತಾಲೂಕಿನ ನಾಲತ್ವಾಡ್ ಪಟ್ಟಣದ ಸಿಂಡಿಕೇಟ್ ಬ್ಯಾಂಕಿಗೆ ಕಳ್ಳರು ಕನ್ನ ಹಾಕಿದ ಪ್ರಕರಣ ಸೋಮವಾರ ಬೆಳಕಿಗೆ ಬಂದಿದೆ. ಶನಿವಾರ ಮತ್ತು ರವಿವಾರ ಕಳ್ಳರು ಬ್ಯಾಂಕಿನ ಹಿಂಬದಿಯಲ್ಲಿರುವ ಲಾಕರ್ ರೂಮ್ನ ಗೋಡೆಯನ್ನು ಕೊರೆದು ನುಗ್ಗಿದ್ದಾರೆ. ರವಿವಾರ ರಜೆ ದಿನ ಮುಗಿಸಿ ಸೋಮವಾರ ಬೆಳಗ್ಗೆ ಬ್ಯಾಂಕಿನ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿಗಳು ಕೆಲಸಕ್ಕೆ ಹಾಜರಾದ ಮೇಲೆ ಲಾಕರ್ ಕೊಠಡಿಯ ಗೋಡೆ ಒಡೆದ ದೃಶ್ಯ ನೋಡಿ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಮುದ್ದೇಬಿಹಾಳ್ ಸಿಪಿಐ ಆನಂದ್ ವಾಗ್ಮೋಲೆ ಕೂಡಲೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಳ್ಳತನ ಮಾಡಿದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಂಕಿನ ಹಿಂಬದಿ ಲಾಕರ್ ರೂಮಿನ ಕೆಳಭಾಗದಲ್ಲಿ ಗೋಡೆ ಒಡೆದು ಕಳ್ಳರು ನುಗ್ಗಿದ್ದಾರೆ. ಬ್ಯಾಂಕಿನ ದಾಖಲೆಗಳನ್ನು ರೂಮಿನ ಒಳಗಡೆ ಮತ್ತು ಹೊರಗೆ ಬಿಸಾಡಿದ್ದಾರೆ. ಹಣ ಇದ್ದ ಲಾಕರ್ ತೆಗೆಯಲು ಪ್ರಯತ್ನ ಮಾಡಿದ್ದಾರೆ, ಆದರೆ ಸಫಲವಾಗಿಲ್ಲ. ಹೊರಗೆ ಇದ್ದ 13,460 ರೂಪಾಯಿ ಚಿಲ್ಲರೆ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದರು. ಈ ಬಗ್ಗೆ ಬ್ಯಾಂಕಿನ ವ್ಯವಸ್ಥಾಪಕರು ಶಿವಶಂಕರ್ ತಾಳಿಕೋಟಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬ್ಯಾಂಕಿನ ಸುತ್ತಮುತ್ತ ಮುಳ್ಳಿನ ಕಂಟಿಗಳು ಬೆಳೆದು ನಿಂತಿದ್ದು ಕಳ್ಳರಿಗೆ ಕಳುವು ಮಾಡಲು ಸುಲಭ ದಾರಿಯಾಗಿದೆ. ಹಗಲಲ್ಲಿ ಸಹ ಮುಳ್ಳು ಕಂಟಿ ಒಳಗೆ ಹೋದರೂ ಯಾರೂ ಕಾಣುವುದಿಲ್ಲ. ನಾಲತ್ವಾಡ್ ಪಟ್ಟಣದಲ್ಲಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಿರುವ ಕಾರಣ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಾಲತ್ವಾಡಕ್ಕೆ ನೇಮಕ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಲಿಂಗಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದ ದೇಹದಾಢ್ಯ ಸ್ಪರ್ಧೆ ಪಟ್ಟಣ ಸೇರಿ ಸುತ್ತಮುತ್ತಲಿನ ಯುವ ಜನತೆಗೆ ಸ್ಫೂರ್ತಿ ನೀಡಿತು. ಯೂನಿಯನ್ ಫಿಟ್ನೆಸ್ ಜಿಮ್ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ದೇಹದಾಢ್ಯ ಸ್ಪರ್ಧೆ ನೋಡಲು ಕಿಕ್ಕಿರಿದು ತುಂಬಿದ್ದ ಯುವ ಜನತೆಯಲ್ಲಿ ತಾವು ಕೂಡ ದೇಹದಾಢ್ಯ ಪಟು ಆಗುವ ಹುಮ್ಮಸ್ಸನ್ನು ತುಂಬಿದೆ. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಆಗಮಿಸಿದ್ದರು. ಆಸಕ್ತಿದಾಯಕವಾದ ಈ ಸ್ಪರ್ಧೆ ಲಿಂಗಸೂರಿನಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವುದು ಗಮನ ಸೆಳೆಯುವ ಸಂಗತಿ. ಸ್ಪರ್ಧೆಯು ವ್ಯಕ್ತಿಯ ಎತ್ತರದ ಆಧಾರದಲ್ಲಿ ನಡೆಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾಗಿ ಮೊದಲು ಸ್ಥಾನ ಪಡೆದ ವೀರೇಶ್ ಹಗರಿಬೊಮ್ಮನಹಳ್ಳಿ ಅವರಿಗೆ ಚಾವಣಿಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎರಡನೇ ಸ್ಥಾನವನ್ನ ರವಿಚಂದ್ರನ್ ಹುಲ್ಗಿ ಅವರು ಪಡೆದರು. ಮೂರನೇ ಸ್ಥಾನ ಯಮನೂರು ಹಗರಿಬೊಮ್ಮನಹಳ್ಳಿ ಅವರ ಪಾಲಾಯಿತು. ಮುದ್ಗಲ್ ಪಟ್ಟಣದಲ್ಲಿ ಶನಿವಾರ ರಾತ್ರಿ ಪತ್ರಕರ್ತ ಹಾಗೂ ಸಾಹಿತಿ ಅನಂತರಾವ್ ದೇಶಪಾಂಡೆ ಅವರ ಮನೆ ಕಳ್ಳತನವಾದ ಘಟನೆ ಜರುಗಿದೆ. ಮುದ್ಗಲ್ನಲ್ಲಿ ಪತ್ರಕರ್ತ ಹಾಗೂ ಸಾಹಿತಿ ಅನಂತರಾವ್ ದೇಶಪಾಂಡೆ ಅವರ ಮನೆ ಕಳ್ಳತನವಾಗಿದೆ. ದೇಶಪಾಂಡೆ ಅವರು ಮನೆಯ ಕಾರ್ಯಕ್ರಮಕ್ಕಾಗಿ ಬೇರೆ ಕಡೆ ಹೋಗಿರುವುದರಿಂದ ಕಳ್ಳರು ಮನೆಯ ಗೇಟಿನ ಮತ್ತು ಬಾಗಿಲ ಕೀರಿ ಮುರಿದಿದ್ದಾರೆ. ಮನೆಯ ಒಳಗಡೆ ಇರುವ ಅಲ್ಮಾರ ಮುರಿದು ಅಂದಾಜು 20,000 ರೂಪಾಯಿ ಹಾಗೂ ಆಭರಣ ಕಳ್ಳತನವಾಗಿದೆ ಎಂದು ಅಂದಾಜಿಸಲಾಗಿದೆ. ಈ ಘಟನೆ ಶನಿವಾರ ತಡರಾತ್ರಿ ಜರುಗಿದೆ. ಮೌಲಾಲಿ ದರ್ಗಾ ಕನೀರದೊಡ್ಡಿಯ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಆಗಿರುವುದು ಅಲ್ಲಿನ ನಿವಾಸಿಗಳಿಗೆ ಆಶ್ಚರ್ಯವನ್ನು ಮೂಡಿಸಿದೆ. ತಿಂಗಳುಗಳಲ್ಲಿ ಇದು ಎರಡನೇ ಪ್ರಕರಣವಾಗಿದ್ದು ಮುದ್ಗಲ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಸ್ಕಿ ತಾಲೂಕಿನ ಜ್ವಾಲವಾಡಗಿ ಗ್ರಾಮದ ಸುಮಾರು 150 ವರ್ಷ ಹಳೆಯ ಐತಿಹಾಸಿಕ ಕಲ್ಯಾಣಿ ಬಾವಿಯನ್ನ ತಾಲೂಕು ಯುವ ಬ್ರಿಗೇಡ್ ಕಾರ್ಯಕರ್ತರು ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ಮತ್ತು ಗ್ರಾಮದ ಜನರು ಭಾನುವಾರ ಸ್ವಚ್ಛಗೊಳಿಸಿದರು. ರವಿವಾರ ಬೆಳಿಗ್ಗೆ 30 ಮಂದಿ ಯುವಕರು ಬಾವಿಗೆ ಇಳಿದು ಸುಮಾರು 6-7 ಟ್ರ್ಯಾಕ್ಟರ್ ಹೂಳು ತೆಗೆದರು. ಜವಾಬ್ದಾರಿ
ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಇತ್ಲಿ ಅವರು, ಹೂಳು ತುಂಬಿದ ಬಾವಿಯನ್ನ ಸ್ವಚ್ಛಗೊಳಿಸುವುದರಿಂದ ಮಳೆ ನೀರು ಸಂಗ್ರಹ ಆಗುತ್ತದೆ. ಇದರಿಂದ ಅಂತರ್ಜಲ ವೃದ್ಧಿಯಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇನ್ನು ಇದರ ಸುತ್ತಮುತ್ತಲೂ ಸ್ವಚ್ಛತೆ ಕಾರ್ಯ ಬಹಳಷ್ಟು ಇರುವುದರಿಂದ ಗ್ರಾಮಸ್ಥರು ಹಾಗೂ ಯುವಕರು ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಎಲ್ಬು ಕೀಲು ತಜ್ಞರು ನಾವು ಇಲ್ಲಿ ಜಾಲವಾಡಿಗೆ ಯುವ ಬ್ರಿಗೇಡ್ ಮತ್ತು ಹಾಗೂ ಜಾಲವಾಡಿಗೆ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಹಳೆಯ ಒಂದು ಕಲ್ಯಾಣ ಅಂತ ಒಂದು ಕಲ್ಯಾಣಿ ಅಂತ ಒಂದು ಹಳೆಯ ಬಾವಿ ಇತ್ತು. ಅದು ಒಂದು ಯಾರಿಗೂ ಇಲ್ಲಿ ಅಂದರೆ ಅದರದ್ದು ಪಕ್ಕ ಮಾಹಿತಿ ಇಲ್ಲ, ಆದರೂ ಅದರದ್ದು 100 to 150 ವರ್ಷದಿಂದ ಹಳೆಯದು ಬಾವಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲು ಅಂದರೆ ಈಗ 30 ಅದು ಹಾಳು ಬಿದ್ದಿದೆ, ಅದನ್ನು ಯಾರೂ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಅದು ಅದನ್ನು ಒಂದು ನಾವು ಅದಕ್ಕೆ ಜೀವ ಕೊಡಬೇಕಂತ ನಮ್ಮ ಯುವ ಬ್ರಿಗೇಡ್ ಮಸ್ಕಿ ಹಾಗೂ ಎಲ್ಲ ಅಂದರೆ ಜಾಲವಾಡಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದನ್ನು ಕೈ ಸೇರಿ ಮಾಡಬೇಕಂತ ಸೇರಿ ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಂತ ಮಾಡಿದ್ದೇವೆ. ಯುವಕರ ಕೆಲಸವನ್ನ ಗ್ರಾಮದ ನಾಗರಿಕರೆಲ್ಲರೂ ಶ್ಲಾಘಿಸಿದರು. ಇದೇ ವೇಳೆ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಬರಸೆಟ್ಟಿ, ಬೀದರ್ ಜಿಲ್ಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೂಲದ ತರಬೇತಿಗಾರರು, ಶಿಬಿರದ ನಾಯಕರುಗಳು ಅಜಯ್ ನಾಡುಗೋಡ, ಯಮನೂರು ಕನ್ನಾರಿ, ಕಲ್ಕಪ್ಪ, ಸಿನ್ನೂರು ಯುವ ಬ್ರಿಗೇಡ್ ಹಾಗೂ ಗ್ರಾಮಸ್ಥರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಲಿಂಗ್ಸೂರು ತಾಲೂಕಿನ ವಿಕಲಚೇತನ ಹೋರಾಟಗಾರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಟಿ ಕುಪ್ಪಣ್ಣ ಅವರಿಗೆ ಅಂತಾರಾಷ್ಟ್ರೀಯ ಜಾಗತಿಕ ಶಾಂತಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ವಿಕಲಚೇತನ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿದ್ದ ಅವರ ಸಾಧನೆಯನ್ನ ಗುರುತಿಸಿ ರಾಜ್ಯ ಸರ್ಕಾರ 2017 ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಕಳೆದ ವರ್ಷ ಶ್ರೀಲಂಕಾದಲ್ಲಿ ನಡೆದ ವಿಕಲಚೇತನ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾರತದ ತಂಡವನ್ನ ಅವರು ಪ್ರತಿನಿಧಿಸಿದ್ದರು. ಬಂಗಾರ ಪದಕ ಗಳಿಸುವ ಮೂಲಕ ಉತ್ತಮ ಸಾಧನೆಯನ್ನು ಕೂಡ ಅವರು ಮಾಡಿದ್ದರು. ಈಗ ಕುಪ್ಪಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ. ಅಂತಾರಾಷ್ಟ್ರೀಯ ಜಾಗತಿಕ ಶಾಂತಿ ವಿಶ್ವವಿದ್ಯಾಲಯ ನವೆಂಬರ್ 16 ಪಾಂಡಿಚೇರಿಯಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ನೀಡಿ ಅವರನ್ನು ಗೌರವಿಸಲಾಗಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಕಾಡಾ ಅಧ್ಯಕ್ಷರಾದ ಬಸವನಗೌಡ ಅವರು ತುರುವಿಹಾಳ್ ಕಲ್ಯಾಣಾಶ್ರಮದ ಪೂಜ್ಯರಾದ ಮಹಾಂತ ಸ್ವಾಮೀಜಿಯವರನ್ನ ಗೌರವಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಹರಿಶ್ಚಂದ್ರ ರಾಠೋಡ್, ಅಪ್ಪಾಜಿಗೌಡ ಮಸ್ಕಿ, ಬಸನಗೌಡ ಮುದುಬಾಳ್, ಸಿದ್ದನಗೌಡ ನಾಗರಬೆಂಚಿ, ಶೇಖರಪ್ಪ ಪಾಲ್ಮಿ, ಗದ್ದೆಪ್ಪ ಜಕ್ಕೆಮರಡು ಸೇರಿದಂತೆ ಇನ್ನುಳಿದ ಮುಖಂಡರು ಪಾಲ್ಗೊಂಡಿದ್ದರು. ಭಾನುವಾರ ಮಸ್ಕಿಯ ಪ್ರೆಸಿಡೆನ್ಸಿ ಡಿಗ್ರಿ ಕಾಲೇಜ್ ಹಾಗೂ ಡಿಜಿಟಲ್ ಕಂಪ್ಯೂಟರ್ ವತಿಯಿಂದ ರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ ನಡೆಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಸವರಾಜ ಸ್ವಂತರಾಜ ಪ್ರಾಚಾರ್ಯರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಣ್ಣ ಹಂಪರಗುಂದಿ, ಅತಿಥಿಗಳಾಗಿ ಶ್ರೀ ವಿದ್ಯಾ ಮನೋಹರ್, ಶ್ರೀ ಮಹಾಂತೇಶ್ ಶಿಕ್ಷಕರು ಭಾಗವಹಿಸಿದ್ದರು. ಗಣ್ಯರಿಂದ ಸಸಿಗೆ ನೀರು ಎರೆಯುವ ಕಾರ್ಯಕ್ರಮದ ಮೂಲಕ ಚಾಲನೆ ನೀಡಲಾಯಿತು. ಹಾಗೂ ಪ್ರೆಸಿಡೆನ್ಸಿ ಡಿಗ್ರಿ ಕಾಲೇಜ್ ಸಂಯುಕ್ತಾಶ್ರಯದಲ್ಲಿ ಇವತ್ತು ಡಿಜಿಟಲ್ ಚೆಸ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ದು ಇವತ್ತು ನಮ್ಮ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ಚೆಸ್ ಕ್ರೀಡೆ ಇವತ್ತಿನ ಮಾಡ್ತೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಸಲು ನಮಗೆ ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಪ್ರಸಾದ್, ಬಸವರಾಜ್ ನಾಯಕ್, ಶ್ರೀ ವಿನಾಯಕ್ ಸರ್, ಶ್ರೀನಿಧಿ ಹಾಗೂ ಮಸ್ಕಿ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ನಾಗರಿಕರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಾವರಿ ಪ್ರದೇಶದ ರೈತರಿಗೆ ಸಿಹಿಸುದ್ದಿ. ಮಾರ್ಚ್ 20 ಕೃಷ್ಣಾ ಮೇಲ್ದಂಡೆ ಯೋಜನೆ ನಾಲೆಗಳಿಗೆ ನೀರು, ಶಾಸಕ ಡಿಎಸ್ ಹುಲಗೇರಿ. ಯಲಗಲ್ ತಿನ್ನಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಕ್ಕಾಗಿ ಜಯ ಕರ್ನಾಟಕ ಕಾರ್ಯಕರ್ತರು ಆಗ್ರಹ. ಮುದ್ಗಲ್ PSI ಆಗಿ ಡಾಕೇಶ್ ಅಧಿಕಾರ ಸ್ವೀಕಾರ. ಮುದ್ದೇಬಿಹಾಳ್ ತಾಲೂಕಿನ ನಾಲತ್ವಾಡ್ ಪಟ್ಟಣದ ಸಿಂಡಿಕೇಟ್ ಬ್ಯಾಂಕ್ ಕಳ್ಳತನ. ಲಿಂಗ್ಸೂರಿನ ಯುವ ಜನತೆಗೆ ಸ್ಫೂರ್ತಿ ತುಂಬಿದ ದೇಹದಡ್ಡ ಸ್ಪರ್ಧೆ. ಮುದ್ಗಲ್ನಲ್ಲಿ ಮನೆ ಕಳ್ಳತನ, ದೂರು ದಾಖಲು. ಮಸ್ಕಿ ಸಮೀಪದ ಜ್ವಾಲ್ವಾಡ್ಗಿಯಲ್ಲಿ ಕಲ್ಯಾಣಿ ಐತಿಹಾಸಿಕ ಬಾವಿ ಸ್ವಚ್ಛತೆ ಕಾರ್ಯ. ಟಿ ಕುಪ್ಪಣ್ಣ ಅವರಿಗೆ ಗೌರವ ಡಾಕ್ಟರೇಟ್ನ ಗರಿ. ಮಸ್ಕಿಯಲ್ಲಿ ನಡೆದ ರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಭೇಟಿಯಾಗೋಣ. ವಂದನೆಗಳು.